ಮಕ್ಕಳನ್ನ ಸ್ಕೂಲಿಗೆ ಸೇರಿಸಬೇಕಾದ್ರೆ ವರ್ಷಾನುಗಟ್ಟಲೆಯಿಂದ ಪೋಷಕರು ಯೋಚನೆ ಮಾಡುತ್ತಾರೆ ಯಾವ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ಅದರಲ್ಲೂ ಬೆಂಗಳೂರಿನಂತ ರಾಜಧಾನಿಯಲ್ಲಿ ಎಂತ ಸ್ಕೂಲಿಗೆ ಸೇರಿಸಬೇಕು ಅಂತ ಯೋಚನೆ ಮಾಡುತ್ತಿದ್ದಂತ ಪೋಷಕರು ಒಂದಷ್ಟು ಜನ ಪ್ರೈವೇಟ್ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸುತ್ತಾರೆ ಅಂತ ಸ್ಕೂಲ್ಗಳು ಏನು ಮಾಡುತ್ತವೆ ಪೋಷಕರ ಕಿವಿಗೆ ಸದ್ಯ ಆರ್ಕಿಡ್ ಹೂ ಇಟ್ಟಿದೆ ಆರ್ಕಿಡ್ ಶಾಲೆ ನಾಗರಬಾವಿಯಲ್ಲಿ ಪೋಷಕರು ರೊಚ್ಚಿಗೆದ್ದು ಗಲಾಟೆಯನ್ನ ಮಾಡುತ್ತಾ ಇದ್ದಾರೆ ನಾಗರಬಾವಿಯ ಆರ್ಕಿಡ್ಸ್ ಶಾಲೆಗೆ ಡಿಡಿಪಿಐ ಬರ್ತಾರೆ ಬಂದಂತ ಡಿಡಿಪಿಐ ಗೆ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಪೋಷಕರು ದೊಡ್ಡ ಶಾಲೆಗೆ ಸರ್ಕಾರ ಇನ್ನಾದರೂ ಕಲಿಸುತ್ತಾ ಪಾಠವನ್ನ ಒಂದಡೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಪೋಷಕರು ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ ಮತ್ತೊಂದು ಕಡೆ ಶಾಲೆಯ ಮ್ಯಾನೇಜ್ಮೆಂಟ್ ನೋ ರೆಸ್ಪಾನ್ಸ್ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಅನ್ನು ಕೂಡ ಶಾಲೆಯ ಮ್ಯಾನೇಜ್ಮೆಂಟ್ ನೀಡತಾ ಇಲ್ಲ ಇದುವರೆಗೂ ಕೂಡ ಶಾಲಾ ಮುಖ್ಯಸ್ಥರು ಸ್ಥಳಕ್ಕೆ ಕೂಡ ಬಂದಿಲ್ಲ ಲಂಚ ತಗೊಂಡ್ಬಿಟ್ಟು ಸುಮ್ಮನಾಗಿದ್ದಾರ ಹಾಗಾದ್ರೆ ಶಾಲೆ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳತಾ ಇಲ್ಲ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸಿನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾಕೇನು ಮಾತನಾಡತಾ ಇಲ್ಲ ಶಿಕ್ಷಣ ಸಚಿವರು ಏನು ಬೈಕ್ ಬೀಗ ಹಾಕೊಂಡು ಕೂತಿದ್ದಾರ ಶಾಲೆಗೆ ಬಂದಂತ ಡಿಡಿಪಿಐ ಬೈಲಾಂಜನಪ್ಪ ಅವರಿಗೆ ಪೋಷಕರು ಕ್ಲಾಸ್ ತಗೊಂಡಿದ್ದಾರೆ ಅವರನ್ನ ಮುತ್ತಿಗೆ ಹಾಕಿ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಷಕರು ಪೋಷಕರ ಆಕ್ರೋಶದಿಂದ ಒಂದು ಕ್ಷಣ ಡಿಡಿಪಿಐ ತಬ್ಬಿಬ್ಬಾಗಿ ಹೋಗಿದ್ರು ಶಾಲೆಯ ಪ್ರಾಂಶುಪಾಲರಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಲಂಚ ತಗೊಂಡು ಸುಮ್ಮನಾದ್ರು ಅಥವಾ ಇನ್ನೇನ ಮಾಡ್ಕೊಂಡು ಸುಮ್ಮನಾದ್ರು ದಟ್ ಇಸ್ ಆಲ್ ಸೆಕೆಂಡರಿ ಇಷ್ಟು ವರ್ಷ ಪೋಷಕರಿಗೆ ಶಾಲೆಯಲ್ಲಿ ಏನು ನಡೀತಾ ಇದೆ ಸಿಬಿಎಸ್ಇ ಅಲ್ಲ ಇದು ಅನ್ನೋದು ಗೊತ್ತಾಗಲಿಲ್ವಾ ಮಕ್ಕಳ ಪಠ್ಯಪುಸ್ತಕಗಳನ್ನು ನೋಡಿದಾಗ ಅದು ಸಿಬಿಎಸ್ಇ ಪಠ್ಯಪುಸ್ತಕನೋ ಇಲ್ಲ ಸ್ಟೇಟ್ ಸಿಲೆಬಸ್ ಪಠ್ಯಪುಸ್ತಕನೋ ಇಲ್ಲ ಐಸಿಎಸ್ಇ ಪಠ್ಯಪುಸ್ತಕನೋ ಗೊತ್ತಾಗಲಿಲ್ವಾ ಎಸ್ ಇವತ್ತು ಮಕ್ಕಳಿಗೆ ಅನ್ಯಾಯ ಆಗಿದೆ ಪೋಷಕರಿಗೆ ಅನ್ಯಾಯ ಆಗಿದೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಸ್ಕೊಂಡು ಸಿಬಿಎಸ್ಇ ಸಿಲೆಬಸ್ ಅಂತ ಹೇಳಿ ಮೋಸ ಮಾಡಿದ್ದಾರೆ ಒಪ್ಪಕಣ್ಣ ಅದನ್ನ ಕ್ಷಮೆನೇ ಇಲ್ಲ ಅದಕ್ಕೆ ಇಂತ ಶಾಲೆಗಳಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಸರ್ಕಾರ ಏನು ಮಾಡ್ತಾ ಇರುತ್ತೆ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇರುತ್ತೆ ಕಣ್ಣು ಮುಚ್ಚಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ತಾರ ದುರಂತ ಆದಮೇಲೆ ಬಾಯಿ ಬಡ್ಕೊಳ್ಳೋದಿರ್ಬೋದು ದುರಂತ ಆದಮೇಲೆ ಏನೋ ಆಗೋಯ್ತು ಅನ್ನೋದಕ್ಕಿಂತ ಆ ದುರಂತಗಳನ್ನು ಆಗದೇ ಇರೋ ಥರ ನೋಡ್ಕೊಳ್ಳೋದು ಯಾರು ಜವಾಬ್ದಾರಿ ಇಷ್ಟು ದಿವಸ ಗಲಾಟೆ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಶಾಲೆಯ ಮುಖ್ಯಸ್ಥರು ಯಾರು ಅನ್ನೋದು ಗೊತ್ತಾಗಿಲ್ಲ ಹೊರಗಡೆ ಬಂದಿಲ್ಲ ಅವರು ಶಾಲೆಯ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸದ್ಯ ಆರ್ಕಿಡ್ಸ್ ಶಾಲೆಯಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡ್ತಾ ಹೋಗ್ತೀನಿ ಶಶಿಧರ್ ಆರ್ಕಿಡ್ಸ್ ಶಾಲೆ ಎಲ್ಲ ಪೋಷಕರಿಗೂ ಕೂಡ ಆರ್ಕಿಡ್ ಹೂನ ಕಿವಿ ಮೇಲೆ ಇಟ್ಟಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಷ್ಟು ವರ್ಷಗಳು ಈ ಶಾಲೆ ಹೇಗೆ ನಡೆಸ್ಕೊಂಡು ಬಂದರು ಸಿ ಬಿ ಎಸ್ ಸಿ ಅಂತ ಹೇಳಿ ಲೈಸೆನ್ಸನ್ನು ಪಡ್ಕೊಂಡು ಸ್ಟೇಟ್ ಸಿಲೆಬಸ್ಸನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಒಂದು ಕಡೆ ಆದರೆ ಪೋಷಕರಿಗೆ ಇಷ್ಟು ವರ್ಷ ಈ ವಿಚಾರ ಈ ಕಳ್ಳಾಟ ಗೊತ್ತಾಗ್ಲಿಲ್ವಾ ಶಾಲೆ ಆಡಳಿತ ಮಂಡಳಿ ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸೊ ನಾನು ಎಲ್ಲ ವಿಚಾರಗಳಿಗೂ ಸೇರಿದಂತೆ ಓವರ್ ಆಲ್ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಶಶಿ ಪ್ಲೀಸ್ ಗೋ ಹೆಡ್ ಏನು ಹೇಳ್ತೀರಿ ಎಷ್ಟರ ಮಟ್ಟಿಗೆ ಗಲಾಟೆ ನಡೀತಾ ಇದೆ ಅಂದರೆ ಆರ್ಕಿಡ್ಸ್ ಶಾಲೆಯಲ್ಲಿ ಪೋಷಕರು ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ ಆದರೂ ಶಾಲೆಯ ಆಡಳಿತ ಮಂಡಳಿ ಏನೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾಚಿಕೆ ಆಗಬೇಕು ಇಂಥ ಸುಳ್ಳು ಹೇಳಿಕೊಂಡು ವಿದ್ಯೆಯನ್ನು ಮಾರಾಟ ಮಾಡುವಂಥ ಯಾವುದೇ ಶಾಲೆ ಆಗಿರಲಿ ನಾಚಿಕೆ ಆಗಬೇಕು ನಿಮಗೆ ನಿಮಗೆ ಯೋಗ್ಯತೆ ಇಲ್ಲ ಒಳ್ಳೆಯ ಒಂದು ಸಂಸ್ಕಾರ ನೀಡೋದಕ್ಕೆ ಆ ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ ನೀಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ ಸ್ಕೂಲ್ಗಳನ್ನ ತೆಗೆದುಬಿಟ್ಟು ಯಾಕ್ರಿ ಪೋಷಕರ ಕಣ್ಣಿಗೆ ಮಣ್ಣೆರೆಸ್ತೀರಿ ಮಕ್ಕಳ ಭವಿಷ್ಯದ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರಿ
ಈಗ ಆಲ್ರೆಡಿ ಕೋವಿಡ್ ಇಂದ ಸರಿಯಾಗಿ ಪಾಠ ಪ್ರವಚನಗಳಿಲ್ಲದೆ ಮಕ್ಕಳ ಎಜುಕೇಶನ್ ಹಾದಿ ತಪ್ಪಿ ಈಗ ಒಂದು ಹಾದಿಗೆ ಬರ್ತಾ ಇದೆ ಎಸ್ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಶಶಿಧರ್ ಗೋ ಅಹೆಡ್ ಏನಾಗ್ತದೆ ಸದ್ಯ ಆರ್ಕಿಡ್ ಶಾಲೆಯಲ್ಲಿ ಪ್ರಮುಖವಾಗಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಸಾಲ ಸೋಲವನ್ನ ಮಾಡಿ ಇಲ್ಲ ಕೂಲಿಯನ್ನ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ತಾ ಇರೋ ಪ್ರತಿ ವರ್ಷನೂ ಕೂಡ ಆದ್ರೆ ಈ ಒಂದು ಖಾಸಗಿ ಶಾಲೆಗಳಿಗೆ ಏನಂತಂದ್ರೆ ದುಡ್ಡಿನ ಆಸೆಗೋಸ್ಕರ ಸಿಬಿಎಸ್ಇ ಎಜುಕೇಶನ್ ಅನ್ನು ಕೊಡ್ತೇವೆ ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣವನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ವಂಚನೆಯನ್ನ ಮಾಡಿ ಈಗ ಪರೀಕ್ಷೆ ಬಂದಾಗ ಮತ್ತೆ ಪಾಠ ಪ್ರವಚನ ಎಲ್ಲವನ್ನೂ ಕೂಡ ಮಾಡಿದ್ದು ಸಿಬಿಎಸ್ಇ ಪಠ್ಯಪುಸ್ತಕ ಆದ್ರೆ ಈಗ ಪರೀಕ್ಷೆಯನ್ನ ಕೊಡ್ತಿರೋದು ಎಲ್ಲ ಒಂದ್ ಕಡೆ ಸ್ಟೇಟ್ ಸಿಲೆಬಸ್ ಈ ಒಂದು ಯಾವಾಗ ಪರೀಕ್ಷೆ ಕೊಡೋದಕ್ಕೆ ಏನು ಪೇಪರ್ ಅನ್ನು ಕೊಡೋದಕ್ಕೆ ಮುಂದಾದ್ರೂ ಆಗ ಪೋಷಕರಿಗೆ ಎಲ್ಲ ಒಂದ್ ಕಡೆ ಆತಂಕ ಆಗಿದೆ ಇಷ್ಟು ದಿವಸ ಏನು ಶಾಲೆಯಲ್ಲಿ ಕಲ್ತಿರುವಂತ ಎಜುಕೇಶನ್ ಸಿಬಿಎಸ್ಇ ಪರೀಕ್ಷೆಯನ್ನ ಶಶಿ ಒಂದು ನಿಮಿಷ ನಾನು ತಡೆ ಹಿಡಿತೀನಿ ನಂದೊಂದು ಪ್ರಶ್ನೆ ಇದೆ ಇಲ್ಲೇ ಆ ಪ್ರಶ್ನೆನ ನಾನು ಕ್ಲಾರಿಫೈ ಮಾಡ್ಕೊಂಡು ಬಿಡ್ತೇನೆ ಇಲ್ಲಿವರೆಗೂ ಕ್ಲಾಸ್ ಅಲ್ಲಿ ನಡೆದಿರೋದೆಲ್ಲ ಸಿಬಿಎಸ್ಇ ಪೋರ್ಷನ್ ಎಕ್ಸಾಮ್ ಮಾತ್ರ ಸ್ಟೇಟ್ ಸಿಲೆಬಸ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅಂದ್ರೆ ಶಿಕ್ಷಣ ಇಲಾಖೆಯ ಸಹಕಾರ ಇಲ್ಲದೆ ಇದನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಈ ತರ ಮಾಡ್ತಾ ಇರೋದು ನಿಜ ಆಗಿದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ವಿತೌಟ್ ದಿ ಸಪೋರ್ಟ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಖಂಡಿತ ತಿಂದ್ರ ಇದೇ ವಿಚಾರಕ್ಕೆ ಕಳೆದ ವರ್ಷ ಕೂಡ ಇದೇ ರೀತಿ ಗೊಂದಲ ಕೂಡ ಉಂಟಾಯಿತು ಇದೇ ಒಂದು ಶಾಲೆ ನಾಗರಬಾವಿಯಲ್ಲಿ ಕೂಡ ಬಂದಿತ್ತು ಅದನ್ನ ಕ್ಲೋಸ್ ಮಾಡಿಸಿ ಇನ್ನೊಂದು ಏನು ಇಲ್ಲಿ ನಾಗರಬಾವಿ ಏನು ಕಾಪರೇಟಿವ್ ಪಾಳದಲ್ಲಿ ಇದೆ ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲೂ ಕೂಡ ಕಳೆದ 6 ತಿಂಗಳಿಂದ ಇದೇ ವಿಚಾರಕ್ಕೆ ಒಂದು ನೋಟಿಸ್ ಕೂಡ ಕೊಟ್ಟಿದ್ರು ಆ ನೋಟಿಸ್ ಕೊಟ್ಟಿದ್ರು ಕೂಡ ಶಾಲಾ ಆಡಳಿತ ಮಂಡಳಿ ಯಾರು ಕೂಡ ಎಚ್ಚರಿಕೆ ಕೊಟ್ಟಿಲ್ಲ ಅದನ್ನ ಕೇಳೋದಕ್ಕೆ ಬಿಯು ಆಗಲಿ ಇಲ್ಲ ಡಿಡಿಪಿ ಆಗಲಿ ಯಾರಾದರೂ ಕೂಡ ಇಲ್ಲಿ ಸ್ಥಳಕ್ಕೆ ಬಂದ್ರೆ ಇಲ್ಲಿ ಸಂಬಂಧಪಟ್ಟಂತ ಆಡಳಿತ ಮಂಡಳಿಯವರು ಯಾರು ಕೂಡ ಕೈಗೆ ಸಿಕ್ತಿಲ್ಲ ಮತ್ತೆ ಪ್ರಿನ್ಸಿಪಾಲ್ ಅವರು ಕೂಡ ಇಲ್ಲಿ ನಾನು ಪ್ರಿನ್ಸಿಪಾಲ್ ಅಲ್ಲ ಇಲ್ಲಿ ನಾನು ಕೇವಲ ಇನ್ಚಾರ್ಜ್ ಅಷ್ಟೇ ನನಗೆ ಇನ್ನೂ ಕೂಡ ಸಂಪೂರ್ಣ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಮ್ಮನ್ನ ತಾವು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ರೆ ಹಾಗಾಗಿ ಆತಂಕಕ್ಕೆ ಒಳಗಾಗಿರುವಂತ ಇವತ್ತು ಪೋಷಕರು ಎಲ್ಲರೂ ಕೂಡ ಪ್ರತಿಭಟನೆಗೆ ಯಾವಾಗ ಮುಂದಾದ್ರು ಈಗ ಡಿಡಿಪಿ ಅವರು ಬಂದಿದ್ದಾರೆ ಬಂದಂತಾಗ ಅವರು ಕೂಡ ಗೊತ್ತಾಯ್ತು ಆ ದಾಖಲೆಗಳನ್ನು ಕೂಡ ಮತ್ತೆ ಅಗ್ರಿಮೆಂಟ್ ಅನ್ನು ಕೂಡ ಚೆಕ್ ಮಾಡಿದಾಗ ಗೊತ್ತಾಯ್ತು ಇವರು ಅನುಮತಿಯನ್ನ ಪಡೆದಿರೋದು ಕೇವಲ ಏನು ಸ್ಟೇಟ್ ಸಿಲೆಬಸ್ ಗೆ ಮಾತ್ರ ಆದ್ರೆ ಸಿಬಿಎಸ್ಇ ಒಂದು ಪಾಠ ಪ್ರವಚನವನ್ನು ಕೂಡ ಮಾಡ್ತಿದ್ದಾರೆ ಅದೇ ವಿಚಾರಕ್ಕೆ 6 ತಿಂಗಳಿಂದ ಹಿಂದೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ವಿ ಹಾಗಾಗಿ ಮತ್ತೆ ಅದನ್ನೇ ಮುಂದುವರಿಸಿದ್ರೆ ಇದರಿಂದಾಗಿ ಇವರ ಲೈಸೆನ್ಸ್ ಅನ್ನು ರದ್ದುಪಡಿಸೋದಕ್ಕೆ ನಮಗೆ ಅಧಿಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಶಿಕ್ಷಣದ ಕಾಯ್ದೆಗಳ ಪ್ರಕಾರ ನಾವು ಕಾನೂನು ಪ್ರಕಾರ ಚೆಕ್ ಮಾಡಬೇಕಾಗಿದೆ ಅದನ್ನು ಹೊರತುಪಡಿಸಿ ಈಗ ನಾವು ಸತ್ಯಕ್ಕೆ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡ್ತೇವೆ ಯಾಕಂದ್ರೆ ಪೋಷಕರಿಗೆ ವಂಚನೆ ಮಾಡ್ತಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಆ ಡಿಡಿಪಿ ಬೈಲಾಂಜಿನಪ್ಪ ಈಗಾಗಲೇ ಒಂದು ಎಲ್ಲ ಒಂದ್ ಕಡೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾಗಿ ಶಾಲಾ ಆಡಳಿತ ಮಂಡಳಿಯ ಮೇಲೆ ಇವತ್ತು ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ ಅದಾದ ನಂತರ ಪೋಷಕರು ಏನು ಕೇವಲ ಸಾವಿರಾರು ರೂಪಾಯಿ ಕೊಡ್ಬೇಕಂತ ಫೀಸು ಇವತ್ತು ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ಕೂಡ ಕಟ್ಟಿದ್ದಾರೆ ಈ ಒಂದು ಶಾಲೆ ಕೇವಲ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ ಕಳೆದ ಒಂದು 9 ವರ್ಷಗಳಿಂದಲೂ ಕೂಡ ಈ ಶಾಲೆ ಇದೇ ರೀತಿಯಾಗಿ ಸಾವಿರಾರು ಪೋಷಕರಿಗೆ ವಂಚನೆಯನ್ನು ಕೂಡ ಮಾಡ್ಕೊಂಡು ಬಂದಿದೆ ಹಾಗಾಗಿ ಅಷ್ಟು ವಂಚನೆಗಾಗಿರುವಂತ ಪೋಷಕರಿಗೆ ನ್ಯಾಯ ಸಿಗುತ್ತಾ ಇಲ್ಲ ಗುಣಮಟ್ಟದ ಶಿಕ್ಷಣ ಸಿಗುತ್ತಾ ಇಲ್ಲ ಏನು ಖಾಸಗಿ ಶಾಲಾ ಆಡಳಿತ ಮಂಡಳಿ ಮೇಲೆ ಏನು ಈ ರೀತಿಯಾಗಿ ಆಡೋ ಆಗಲಿ ಅಕ್ರಮವನ್ನ ಮಾಡ್ತಿದ್ರೆ ಅವರಿಗೆ ಏನು ಶಿಕ್ಷಣ ಇಲಾಖೆ ಏನಾದ್ರು ಕಡಿವಾಣ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ